ಕಲಬುರಗಿಯ ಚಿತ್ರಣ ನೀಡುತ್ತಾರೆ. ನಮ್ಮ ಪ್ರತಿನಿಧಿ ಶರಣ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಶರಣ್ಯ, ಕಲಬುರಗಿಯಲ್ಲಿ ಬಂದ್ ಬಿಸಿ ತಟ್ಟುವಂತ ಸಾಧ್ಯತೆ ಇದೆಯಾ? ನಾಳೆ ಬೆಂಬಲ ಇದೆಯಾ? ಹೇಗೆ ಪ್ರತಿಮಾ? ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಆಗ್ರಹಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆಕೊಟ್ಟಿವೆ. ಆದರೆ ಬಂದ್ನ ಕಿಂಚಿತ್ತು ಪರಿಣಾಮ ಕೂಡ, ಲಕ್ಷಣಗಳು ಕೂಡ ಕಲಬುರಗಿಯಲ್ಲಿ ಗೋಚರಿಸ್ತಾ ಇಲ್ಲ. ಯಾವೊಂದು ಕನ್ನಡ ಪರ ಸಂಘಟನೆಗಳು ಕೂಡ ಇದುವರೆಗೂ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಜೊತೆಗೆ ಕಲಬುರಗಿ ಡಿಡಿಪಿ ಅವರನ್ನ ಕೂಡ ನಾವು ಸಂಪರ್ಕ ಮಾಡಿದ್ವಿ. ನಾಳೆ ಯಾವುದೇ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ಆಟೋ ಸಂಘಟನೆಯವರು ಕೂಡ ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಹಾಗಾಗಿ ಎಂದಿನಂತೆ ಆಟೋ ಸಂಚಾರ ಕೂಡ ಇರ್ತದೆ. ಸರ್ಕಾರಿ ಕಚೇರಿಗಳು ಕೂಡ ಎಂದಿನಂತೆ ಕೆಲಸ ನಿರ್ವಹಿಸ್ತವೆ. ಜೊತೆಗೆ ಖಾಸಗಿ ಶಾಲಾ ಕಾಲೇಜುಗಳು ಕೂಡ ಎಂದಿನಂತೆ ಕಾರ್ಯನಿರ್ವಹಿಸ್ತವೆ. ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕಲಬುರಗಿಯಲ್ಲಿ ಇರುವಂತದ್ದು, ಆ ಒಕ್ಕೂಟವನ್ನು ಕೂಡ ನಾವು ಸಂಪರ್ಕ ಮಾಡಕ್ ಪ್ರಯತ್ನ ಪಟ್ಟಿವಿ, ಸಂಪರ್ಕ ಮಾಡಿದ್ವಿ. ಅವರು ಕೂಡ ಈ ಬಂದ್ಗೆ ಅಂದ್ರೆ ಇವರ ಸರೋಜಿನಿ ಮಹಿಷಿ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂತಹ ಆಗ್ರಹ ಇದೆ. ಈ ಬೇಡಿಕೆಗೆ ಇಲ್ಲಿರುವಂತಹ ಕನ್ನಡ ಪರ ಸಂಘಟನೆಗಳ ಬೆಂಬಲ ಸಂಪೂರ್ಣ ಇದೆ. ಆದ್ರೆ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಈ ಬಂದ್ಗೆ ಇಲ್ಲಿರುವಂತಹ ಸಂಘಟನೆಗಳಿಂದ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಈ ಬಂದ್ಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತಹ ಕಾರಣ ಯಾಕೆ ಅಂತ ಕೇಳಿದ್ರೆ, ಇವರ ಬೇಡಿಕೆಗೆ ಬೆಂಬಲ ಇದೆ, ಆದ್ರೆ ಬಂದ್ಗೆ ಯಾಕೆ ಬೆಂಬಲ ಅಂತ ಹೇಳಿದ್ರೆ, ಬಂದ್ಗೆ ಕರೆ ಕೊಟ್ಟಂತವರು ಇಲ್ಲಿರುವಂತಹ ಕನ್ನಡ ಪರ ಸಂಘಟನೆಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂತಹ ಅಸಮಾಧಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಕಲಬುರಗಿಯಲ್ಲಿ ಇಡೀ ಜನಜೀವನ ಯಥಾಸ್ಥಿತಿಯಾಗಿ ನಾಳೆ ಮುಂದುವರಿತದೆ ಅನ್ನುವಂತಹ ಲಕ್ಷಣಗಳು ಸದ್ಯದ ಮಟ್ಟಿಗೆ ಗೋಚರಿಸ್ತಾ ಇದಾವೆ. ಬಂದ್ನ ಬಿಸಿ ಕಿಂಚಿತ್ತು ಕೂಡ ಕಲಬುರಗಿಯಲ್ಲಿ ತಟ್ಟುವ ಸಾಧ್ಯತೆಗಳು ಇಲ್ಲ. ಎಲ್ಲಾ ಕನ್ನಡ ಪರ ಸಂಘಟನೆಗಳು ಬಂದ್ ಬಗ್ಗೆ ಒಂದು ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತಪಡಿಸಿವೆ. ಬಂದ್ ನಾಳೆ ಕಲಬುರಗಿನಲ್ಲಿ ಇರುವುದಿಲ್ಲ. ಪ್ರತಿಮಾ?